ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಇವತ್ತಿನ ಪವರ್ ಪ್ಲೇ ವಿತ್ ಪ್ರತಿಮಾ ಶೋನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಒಂದೇ ಒಂದು ಮ್ಯಾಚ್ನಿಂದ ಈಗ ಕ್ರಿಕೆಟ್ ಪ್ರಿಯರ ಮನ ಗೆದ್ದಿದ್ದಾರೆ ಯಾರವರು ಹೇಳ್ತೀನಿ ಈ ವಿಡಿಯೋದಲ್ಲಿ ಅಪ್ಪನ ಕನಸನ್ನ ಈಡೇರಿಸೋದು ಅಂದ್ರೆ ಮಕ್ಕಳಿಗೆ ಅದೇ ದೊಡ್ಡ ಸಂತೋಷ ಅದರಲ್ಲೂ ಕ್ರೀಡೆಯಲ್ಲಿ ಅಪ್ಪ ಅಮ್ಮನ ಕನಸನ್ನ ಈಡೇರಿಸೋದು ಅಂದ್ರೆ ಬಹುತೇಕ ಕ್ರೀಡಾಪಟುಗಳಿಗೆ ಅದೇ ದೊಡ್ಡ ಗುರಿಯಾಗಿಬಿಟ್ಟಿರುತ್ತೆ ಹೀಗೆ ಕನ್ನಡದ ಕುವರನೊಬ್ಬ ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ತನ್ನ ತಂದೆಯ ಆಸೆಯನ್ನ ಈಡೇರಿಸಿದಾನೆ ಟೀಮ್ ನ್ಯೂಜಿಲೆಂಡ್ ಗೆದ್ದು ಬೀಗೋದಕ್ಕೆ ಕಾರಣ ಆಗಿದೆ ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಕುವರ ಅರೆ ಅದೇಕ್ ಸಾಧ್ಯ ಅಂತೀರಾ ಚೊಚ್ಚಲ ವಿಶ್ವಕಪ್ ಪಂದ್ಯದಲ್ಲೇ ಶತಕ ಸಿಡಿಸಿರೋ ರಚಿನ್ ರವೀಂದ್ರ ಅವರ ಕಂಪ್ಲೀಟ್ ಕಹಾನಿಯನ್ನ ಇವತ್ತು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಕನ್ನಡ ನಾಡಿಗೂ ನ್ಯೂಜಿಲೆಂಡ್ಗೂ ಏನ್ ಸಂಬಂಧ ಅದರಲ್ಲೂ ನ್ಯೂಜಿಲೆಂಡ್ ಟೀಮ್ನಲ್ಲಿ ನಮ್ಮ ಕನ್ನಡಿಗ ಹೇಗೆ ಈ ಥರದ ಪ್ರಶ್ನೆ ನಿಮಗೆ ಮೂಡಬಹುದು ವಿಶ್ವಕಪ್ 2023 ಭರ್ಜರಿಯಾಗಿ ಶುರುವಾಗಿದೆ ಮೊದಲನೇ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೆ ನ್ಯೂಜಿಲೆಂಡ್ ತಂಡ ಮುಖಾಮುಖಿಯಾಗಿದ್ವು ಈ ಪಂದ್ಯದಲ್ಲಿ ಟಾಸ್ ಗೆದ್ದಿದ್ದ ಕಿವೀಸ್ ತಂಡ ತನ್ನ ರಣತಂತ್ರದಲ್ಲಿ ಒಂಚೂರು ಚೇಂಜಸ್ ಮಾಡಿಕೊಳ್ತು ಕಿವೀಸ್ ತಂಡ ಮೊದಲ ಪಂದ್ಯದಲ್ಲಿ ರಚಿನ್ ರವೀಂದ್ರ ಅವರಿಗೆ ಅವಕಾಶ ನೀಡುವ ಮೂಲಕ ನಿಜಕ್ಕೂ ಆಶ್ಚರ್ಯ ಮೂಡಿಸ್ತು ವರ್ಲ್ಡ್ ಕಪ್ ಮೊದಲ ಪಂದ್ಯದಲ್ಲಿಯೇ ಅವಕಾಶ ಗಿಟ್ಟಿಸಿಕೊಂಡಿರೋ ರಚಿನ್ ರವೀಂದ್ರ ಇಂಗ್ಲೆಂಡ್ ವಿರುದ್ಧ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡಿದ್ರು ಹಾಗೆ ಭರ್ಜರಿ ಶತಕ ಕೂಡ ಸಿಡಿಸಿದ್ರು ಇಡೀ ಜಗತ್ತಿನ ಗಮನ ಸೆಳೆದ್ರು ಇದೆಲ್ಲದಕ್ಕಿಂತ ಮುಖ್ಯವಾದ ಅಂಶ ಏನಂದ್ರೆ ಈ ಯುವಕ ರಚಿನ್ಗೂ ಕನ್ನಡ ನಾಡಿಗೂ ಏನ್ ಸಂಬಂಧ ಇದೆ ಹೇಳ್ತೀವಿ ಸಚಿನ್ ಮತ್ತು ದ್ರಾವಿಡ್ ಫ್ಯಾನ್ ರಚಿನ್ ಅವರ ಅಪ್ಪ ಎಸ್ ರಚಿನ್ ರವೀಂದ್ರ ಭಾರತ ಮೂಲದ ಆಟಗಾರ ರವೀಂದ್ರ ಅವರ ತಂದೆ ರವಿ ಕೃಷ್ಣಮೂರ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಕೆಲಸದ ಕಾರಣಕ್ಕೆ 90ರ ದಶಕದಲ್ಲಿ ಅವರು ಬೆಂಗಳೂರಿನಿಂದ ನ್ಯೂಜಿಲೆಂಡ್ಗೆ ಹೋಗಿದ್ರು ರಚಿನ್ ರವೀಂದ್ರ ಅವರ ತಂದೆ ಹೀಗೆ ನ್ಯೂಜಿಲೆಂಡ್ ದೇಶಕ್ಕೆ ಹೋಗಿ ಸೆಟಲ್ ಆದಮೇಲೆ ಈ ರವಿ ಕೃಷ್ಣಮೂರ್ತಿ ಅವರಿಗೆ ರಚಿನ್ ರವೀಂದ್ರ ಹುಟ್ಟುತ್ತಾರೆ 1999 ನವೆಂಬರ್ 18ಕ್ಕೆ ರಚಿನ್ ನ್ಯೂಜಿಲೆಂಡ್ನ ವೆಲಿಂಗ್ಟನ್ ನಗರದಲ್ಲಿ ಹುಟ್ಟಿದ್ದು ರಚಿನ್ ಚಿಕ್ಕ ವಯಸ್ಸಲ್ಲೇ ತಮ್ಮ ಪ್ರತಿಭೆ ಮೂಲಕ ನ್ಯೂಜಿಲೆಂಡ್ನ ಅಂಡರ್-19 ತಂಡಕ್ಕೆ ಸೇರಿ ಮಿಂಚುತ್ತಾರೆ ನ್ಯೂಜಿಲೆಂಡ್ ದೇಸಿ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಅವರನ್ನು ರಾಷ್ಟ್ರೀಯ ತಂಡಕ್ಕೂ ಕೂಡ ಆಯ್ಕೆ ಮಾಡಲಾಯಿತು ರಚಿನ್ ತಂದೆ ರವಿ ಕೃಷ್ಣಮೂರ್ತಿಯವರು ರಾಹುಲ್ ದ್ರಾವಿಡ್ ಹಾಗೇನೆ ಸಚಿನ್ ತೆಂಡೂಲ್ಕರ್ ಅವರ ದೊಡ್ಡ ಅಭಿಮಾನಿ ಆ ಕಾರಣಕ್ಕಾಗೇನೆ ರಚಿನ್ ಅವರಿಗೆ ಈ ಹೆಸರನ್ನ ಇಟ್ಟಿದ್ದಂತೆ ರಾಹುಲ್ ಅವರ ಆರ್ ಹಾಗೆ ಸಚಿನ್ ಅವರ ಹೆಸರಿನಿಂದ ಚಿನ್ ಅನ್ನ ಸಂಯೋಜಿಸಿ ಮಗನಿಗೆ ರಚಿನ್ ಅನ್ನೋ ಹೆಸರನ್ನ ಇಟ್ಟಿದ್ದಾರಂತೆ ಹೀಗಾಗಿನೇ ರಚಿನ್ ಹೆಸರನ್ನ ಇಟ್ಕೊಂಡಿದ್ದ ರಚಿನ್ ರವೀಂದ್ರ ಈಗ ಇಂಗ್ಲೆಂಡ್ ತಂಡದ ಬೌಲರ್ಗಳ ಬೆವರಿಳಿಸಿ ಮೆರೆದಿದ್ದಾರೆ ಹೀಗೆ ರಚಿನ್ ರವೀಂದ್ರ ಎಂಟ್ರಿ ಕೊಟ್ಟಂತ ಮೊದಲ ಪಂದ್ಯದಲ್ಲೇ ಸೆಂಚುರಿ ಸಿಡಿಸಿ ದಾಖಲೆ ಬರೆದ್ರು ಒಟ್ಟು 96 ಬಾಲ್ಗಳಲ್ಲಿ 123 ರನ್ ಗಳಿಸಿದ ರಚಿನ್ ರವೀಂದ್ರ ಇಡೀ ವಿಶ್ವದ ಗಮನ ಸೆಳೆದ್ರು ರಚಿನ್ ಅವರ 123 ರನ್ ಗಳಲ್ಲಿ 5 ಸಿಕ್ಸರ್ಗಳು ಹಾಗೆ 11 ಬೌಂಡ್ರಿ ಕೂಡ ಸೇರಿತ್ತು ರಚಿನ್ ರವೀಂದ್ರ ನ್ಯೂಜಿಲೆಂಡ್ ಪರ ಇಲ್ಲಿ ತನಕ 3 ಟೆಸ್ಟ್ 12 ಏಕದಿನ ಹಾಗೆ 18 T20 ಪಂದ್ಯಗಳನ್ನು ಆಡಿದ್ದಾರೆ ಈಗ ವಿಶ್ವಕಪ್ ಮೊದಲ ಪಂದ್ಯದಲ್ಲೇ ಇಂಗ್ಲೆಂಡ್ ತಂಡದ ಆಟಗಾರ ಬೆವರಿಳಿಸಿ ಭರ್ಜರಿ ಶತಕ ಸಿಡಿಸಿ ಸಂಭ್ರಮಿಸಿದ್ದಾರೆ ರಚಿನ್ ಅವರ ತಾತ ಬಾಲಕೃಷ್ಣ ಅಡಿಗ ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಜೀವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದು ಪ್ರಸಕ್ತ ಪ್ರಾಂಶುಪಾಲರಾಗಿದ್ದಾರೆ ಹಾಗೆ ಕನ್ನಡ ವಿಜ್ಞಾನ ಲೇಖಕರು ಕೂಡ ಆಗಿದ್ದಾರೆ ಬೆಂಗಳೂರು ದಕ್ಷಿಣ ಜಯನಗರದಲ್ಲಿ ಅವರ ಕುಟುಂಬಸ್ಥರು ನೆಲೆಸಿದ್ದಾರಂತೆ 2019 ವಿಶ್ವಕಪ್ ಫೈನಲ್ ಪಂದ್ಯವನ್ನ ರಚಿನ್ ರವೀಂದ್ರ ಬೆಂಗಳೂರಿನ ಪಬ್ನಲ್ಲಿ ವೀಕ್ಷಣೆ ಮಾಡಿದ್ರಂತೆ ಆಗಿನ ನಿರಾಸೆಗೆ ಈಗ ಸೇಡು ತೀರಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಕೂಡ ಅವರಿಗೆ ಸಿಕ್ಕಿದೆ ರಚಿನ್ ತಂದೆ ಕ್ರಿಕೆಟ್ ಹಿನ್ನೆಲೆಯುಳ್ಳವರಾಗಿದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ರಚಿನ್ ಕ್ರಿಕೆಟ್ ಪ್ರಯಾಣವನ್ನ ಶುರು ಮಾಡಿಕೊಂಡ್ರು 2016 ವಿಶ್ವಕಪ್ ಟೂರ್ನಿಗೆ ನ್ಯೂಜಿಲೆಂಡ್ ಅಂಡರ್-19 ತಂಡವನ್ನ ರಚಿನ್ ಪ್ರತಿನಿಧಿಸಿದ್ರು 2018 ಅಂಡರ್-19 ತಂಡದಲ್ಲೂ ಆಡಿದ್ದಾರೆ ಹಾಗೆ 2021ರಲ್ಲಿ ಬಾಂಗ್ಲಾದೇಶದ ವಿರುದ್ಧ T20 ಪಂದ್ಯಕ್ಕೆ ರಚಿನ್ ಎಂಟ್ರಿ ಕೊಟ್ಟರು ಇದಾದ ನಂತರ ಟೆಸ್ಟ್ ಮಾದರಿ ಪಂದ್ಯವನ್ನ ಎಂಟ್ರಿ ಕೊಟ್ಟ ಮೇಲೆ ರಚಿನ್ 2023ರಲ್ಲಿ ಈಗ ಏಕದಿನ ತಂಡವನ್ನ ಸೇರ್ಕೊಂಡಿದ್ದಾರೆ ಭಾರತದ ಮಾಜಿ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಇದು ರಚಿನ್ ರವೀಂದ್ರ ಅವರ ವಿಶೇಷ ಇನ್ನಿಂಗ್ಸ್ ಅಂತ ಹೊಗಳಿದ್ದಾರೆ
ಹಾಗೆ ಕಿವೀಸ್ನ ಈ ಆಲ್ರೌಂಡ್ ಅವರು ಪೂರ್ಣ ಲಯದಲ್ಲಿದ್ದಾಗ ಯುವ ಯುವರಾಜ್ ಸಿಂಗ್ ಅವರನ್ನು ನೆನಪು ಮಾಡ್ತಾರೆ ಅಂತಾನು ಹೇಳ್ಕೊಂಡಿದ್ದಾರೆ. ಇಲ್ಲಿ ತನಕ ರಚಿನ್ 3 ಟೆಸ್ಟ್, 12 ಏಕದಿನ ಹಾಗೆ 18 ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ. 2023 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಪಾಕಿಸ್ತಾನ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲೇ 97 ರನ್ ಗಳಿಸೋ ಮೂಲಕ ತಮ್ಮ ಬ್ಯಾಟಿಂಗ್ ಪ್ರದರ್ಶನದಿಂದ ಎಲ್ಲರನ್ನೂ ತನ್ನತ್ತ ಸೆಳೆದಿದ್ರು. ಈಗ ಉದ್ಘಾಟನಾ ಪಂದ್ಯದಲ್ಲೇ ಚೊಚ್ಚಲ ಶತಕ ಸಿಡಿಸೋ ಮೂಲಕ ರಚಿನ್ ವಿಶ್ವ ಕ್ರಿಕೆಟ್ನ ಗಮನ ಸೆಳೆದಿದ್ದು ನ್ಯೂಜಿಲೆಂಡ್ ತಂಡಕ್ಕೆ ಸ್ಟಾರ್ ಆಟಗಾರನ ಭರವಸೆ ಸಿಕ್ಕಂತಾಗಿದೆ.